ದರ್ಶನ್ ಅವರ ಪರ ಇಡೀ ಸ್ಯಾಂಡಲ್ವುಡ್ ಇತ್ತು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಯಶ್ ಅವರು ಯಾಕೆ ದರ್ಶನ್ ಅವರ ಪರ ನಿಂತಿಲ್ಲ? ಯಶ್ ಅವರು ಯಾಕೆ ಇದರ ಬಗ್ಗೆ ರೆಸ್ಪಾನ್ಸ್ ಮಾಡಿಲ್ಲ? ಸ್ವತಃ ದೊಡ್ಡಮನೆಯವರೇ ಆದಂತಹ ಶಿವಣ್ಣ ಅವರು ಕೂಡ ಇದರ ಬಗ್ಗೆ ರೆಸ್ಪಾನ್ಸ್ ಮಾಡಿದ್ರು. ಆದರೆ ಯಶ್ ಅವರು ಬೆಳೆದ ಮೇಲೆ ದರ್ಶನ್ ಅವರನ್ನ ಮರೆತು ಬಿಟ್ರ. ಯಾಕಪ್ಪ ಅಂದರೆ ಯಶ್ ಅವರ ಹಲವಾರು ಸಿನಿಮಾಗಳಿಗೆ ಆರಂಭದಲ್ಲಿ ದರ್ಶನ್ ಅವರು ತುಂಬಾ ಸಪೋರ್ಟ್ ಮಾಡಿರ್ತಾರೆ. ಆದರೆ ಯಾಕೆ ಯಶ್ ಅವರು ಮಾತನಾಡಿಲ್ಲ? ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಒಂದೇ ಒಂದು ಪೋಸ್ಟನ್ನು ಸಹ ಹಾಕಿಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಬನ್ನಿ. ಹೌದು, ದರ್ಶನ್ ಅವರಿಗೆ ಹೊಸಪೇಟೆಯಲ್ಲಿ ನಡೆದ ವಿಚಾರ ಯಶ್ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಆದರೆ ಅವರು ನೇರವಾಗಿ ದರ್ಶನ್ ಅವ್ರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಯಾಕಂದರೆ ಅವರು ಇತ್ತೀಚಿನ ಇಂಟರ್ವ್ಯೂನಲ್ಲಿ ಸಹ ಹೇಳಿದರು, ನಾನೇನಾದರೂ ಹೇಳಬೇಕು ಅನ್ನೋ ಹಾಗಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಹೇಳ್ತೀನಿ, ಅದ್ಬಿಟ್ಟು ಈ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕೋದಿಲ್ಲ ಅಂತ. ಅದಕ್ಕೆ ಪ್ರಮುಖ ಸಾಕ್ಷಿ ಅಂದರೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಪ್ರಭಾಸ್ ಹಾಗೂ ಹಲವಾರು ಭಾರತೀಯ ಸಿನಿ ದಿಗ್ಗಜರು ಕೂಡ ಕಾಂತಾರ ಸಿನಿಮಾ ಬಗ್ಗೆ ಪೋಸ್ಟನ್ನು ಮಾಡಿರ್ತಾರೆ. ಆದರೆ ಯಶ್ ಅವರು ಅದರ ಬಗ್ಗೆ ಪೋಸ್ಟನ್ನು ಹಾಕೋದಿಲ್ಲ. ಅವರ ಹಲವಾರು ಫ್ಯಾನ್ಸ್ಗಳು ಅದರ ಬಗ್ಗೆ ಅಸಮಾಧಾನವನ್ನು ಆಗಲೂ ಕೂಡ ವ್ಯಕ್ತಪಡಿಸಿರ್ತಾರೆ. ಬೆಳೆದ ಮೇಲೆ ಯಶ್ ಅವರು ಕನ್ನಡವನ್ನು ಮರೆತು ಬಿಟ್ರ, ಹಾಗೆ ಹೀಗೆ ಅಂತ. ಆದರೆ ಯಶ್ ಅವರು ಇದ್ಯಾವುದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದಿಲ್ಲ. ಆದರೆ ರಿಷಬ್ ಶೆಟ್ಟಿ ಅವರು ಕೆಲವು ದಿನಗಳ ನಂತರ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಕಾಂತಾರ ಸಿನಿಮಾ ರಿಲೀಸ್ ಆದ ದಿನವೇ ಯಶ್ ಅವರು ಕಾಲ್ ಮಾಡಿ ಆಲ್ ದಿ ಬೆಸ್ಟ್ ಚಿನ್ನ ಚೆನ್ನಾಗಿ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ಯಶ್ ಅವರು ದರ್ಶನ್ ಅವರ ವಿಚಾರ ತಿಳಿದ ನಂತರ ದರ್ಶನ್ ಅವ್ರಿಗೆ ಕಾಲ್ ಮಾಡಿ ಮಾತನಾಡಿರಬಹುದು ಅಂತ ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಆದರೆ ಯಾಕೆ ಯಶ್ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೂ ಈಗ ಉತ್ತರ ಸಿಕ್ಕಿದೆ. ಯಾಕಂದರೆ ಅವರು ಯಾವುದೇ ರೀತಿಯಾದಂತಹ ಇಶ್ಯೂ ಇದ್ದರೂ ಕೂಡ ಡೈರೆಕ್ಟಾಗಿ ಕಾಲ್ ಮಾಡಿ ಮಾತನಾಡ್ತಾರೆ ಹೊರತು ಇನ್ಸ್ಟಾ, ಟ್ವಿಟರ್ ಅಥವಾ ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಾಕೋದಿಲ್ಲ ಅಂತ ಕಳೆದ ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ. ಏನೇ ಆಗಲಿ, ಯಶ್ ಅವರು, ದರ್ಶನ್ ಅವರು ಹಾಗೂ ಪ್ರಮುಖವಾಗಿ ಈಗ ದರ್ಶನ್ ಹಾಗೂ ಸುದೀಪ್ ಅವರು ಕೂಡ ಒಂದಾಗಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿರಲಿ, ಕನ್ನಡ ಇಂಡಸ್ಟ್ರಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಆಶಿಸೋಣ. ನಿಮ್ಮ ಪ್ರಕಾರ ಯಶ್ ಅವರು ದರ್ಶನ್ ಅವ್ರಿಗೆ ಕಾಲ್ ಮಾಡಿರ್ತಾರ? ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ.